ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ಹೊಸ ಬ್ಲಾಗಿಗೆ ನಾವಿವತ್ತು ಮಲೆನಾಡು ಕಡೆಯಿಂದ ಕರಾವಳಿ ಕಡೆ ಹೋಗ್ತಾಯಿದ್ದೀವಿ ಅಂದರೆ ಬೆಳ್ಳಾರೆಯಿಂದ ಬೆಳ್ಳಾರೆ ಸುಳ್ಯ ಆ ಕಡೆಯಿಂದ ಮಂಗಳೂರು ಕಡೆ ಹೋಗ್ತಾಯಿದ್ದೀವಿ ಮಂಗಳೂರು ಇದು ಟೂ ಡೇಸ್ ಟ್ರಿಪ್ ಆಗಿರುತ್ತೆ ಐ ಥಿಂಕ್ ಈ ಒಂದು ಸೀರೀಸಲ್ಲೇ ಒಂದು ಎರಡು ಮೂರು ವಿಡಿಯೋ ಬಂದ್ಬಿಡತ್ತೆ ಸೊ ಇದರಲ್ಲಿ ನಾವು ಮಂಗಳೂರಿನ ಫೇಮಸ್ ಪ್ಲೇಸಸ್ಸು ಬೀಚಸ್ಸು ಮತ್ತು ಫೇಮಸ್ ಟೆಂಪಲ್ಸು ಮತ್ತು ಫುಡ್ ಪ್ಲೇಸಸ್ಸು ಸೊ ಫುಡ್ ಪ್ಲೇಸಸ್ ಅಂತೂ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ಬಿಕಾಸ್ ಮಂಗಳೂರಿನ ಫುಡ್ಡು ವೆರೈಟೀಸೇ ತುಂಬ ಇರುತ್ತೆ ವೈಶಿಷ್ಟ್ಯಗಳು ತುಂಬ ಇರುತ್ತೆ ತುಂಬ ರಿಸರ್ಚ್ ಮಾಡಿದ್ದೀನಿ ಒಂದು ಎಲ್ಲೆಲ್ಲಿ ಹೋಗಬೇಕು ಏನೇನು ಮಾಡಬೇಕು ಅಂತ ಸೊ ನೀವೆಲ್ಲ ಆವಾಗಲೇ ಗೆಸ್ ಮಾಡ್ತಿರ್ಬೋದು ಎಲ್ಲೆಲ್ಲಿ ಹೋಗ್ಬೋದು ಅಂತ ಮಂಗಳೂರವ್ರು ಯಾರು ಇದ್ದರೆ ಸೊ ಇಲ್ಲಿ ಇದು ಕವರ್ ಮಾಡ್ಬೋದು ಇದು ಕವರ್ ಮಾಡ್ಬೋದು ಅಂತ ಸೊ ಎಷ್ಟಾಗತ್ತೆ ಅಷ್ಟು ಕೂಡ ಕವರ್ ಮಾಡ್ತೀವಿ ಆ್ಯಂಡ್ ನಾವು ಇದು ಟೂ ಡೇಸ್ ಟ್ರಿಪ್ ಆಗಿರೋದ್ರಿಂದ ಮಂಗಳೂರಲ್ಲೇ ಉಳ್ಕೊಂಡು ಸೊ ನೆಕ್ಸ್ಟ್ ಡೇ ತಿರ್ಗಾ ನಾಳೆನು ಇವತ್ತು ಸ್ಯಾಟರ್ಡೆ ಸೊ ನಾಳೆ ಸಂಡೇ ತಿರ್ಗಾ ಸಂಡೇನು ಮಂಗಳೂರಿನ ಎಕ್ಸ್ಪ್ಲೋರ್ ಮಾಡಿ ಕಂಪ್ಲೀಟಾಗಿ ಅದಾದಮೇಲೆ ನಾವು ನಮ್ಮ ಪುತ್ತೂರು ನಮ್ಮ ಬೆಳ್ಳಾರೆ ಕಡೆ ಸುಳ್ಯ ಕಡೆ ಹೋಗ್ತೀವಿ ಸೊ ಇದು ಆ್ಯಕ್ಚುಲ್ ಪ್ಲ್ಯಾನು ಸೊ ನಾವಿವಾಗ ಬಂಟ್ವಾಳ ದಾಟಿ ಒಂದು ಕಡೆ ನಿಲ್ಲಿಸಿ ಮನೆಯಿಂದ ತಿಂಡಿ ತಂದಿದ್ವಿ ಅಮ್ಮ ಮಸಾಲೆ ಸಾವಿಗೆ ಉಪ್ಪಿಟ್ಟು ತಂದಿದ್ರು ಸಕ್ಕದಾಗಿತ್ತು ತಿಂದು ಇವಾಗ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಸೋಮೇಶ್ವರ ಬೀಚ್ ಇವಾಗ ಸೊ ಸೋಮೇಶ್ವರ ಬೀಚ್ಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಒಂದು ಕೆಲವೊಂದು ಟೆಂಪಲ್ಸ್ನ ತೋರಿಸ್ಬೇಕು ಆ ಟೆಂಪಲ್ಸ್ನ ಎಲ್ಲ ಕವರ್ ಮಾಡಿ ದೆನ್ ಅದಾದಮೇಲೆ ಏನು ಪ್ಲಾನ್ಸ್ ಅಂತ ನೋಡೋಣ ಸೊ ಐ ವಿಲ್ ಸಿ ಯು ಆನ್ ದ ವೇ ಆರ್ ಸೋಮೇಶ್ವರ ಬೀಚ್ಗೆ ರೀಚ್ ಆದಮೇಲೆ ಗಾಯ್ಸ್ ಸೋಮೇಶ್ವರ ಬೀಚ್ ಸೊ ಎಲ್ಲ ವ್ಲಾಗಲ್ಲೂ ನೀವು ಸೋಮೇಶ್ವರ ಬೀಚ್ನ ಸನ್ಸೆಟಲ್ಲಿ ನೋಡಿರ್ತೀರಾ ನನ್ನ ವ್ಲಾಗಲ್ಲಿ ಸ್ಪೆಷಲ್ಲು ಸನ್ಸೆಟ್ ಇಲ್ಲಿ ಮಾಡ್ತಿಲ್ಲ ಸನ್ಸೆಟ್ ಬೇರೆ ಇನ್ನೊಂದು ಬೀಚ್ಗೆ ಹೋಗ್ತಾಯಿದ್ದೀನಿ ಬಟ್ ಈ ಬೀಚಲ್ಲಿ ನೋಡ್ಕೊಳ್ಳಿ ನೀವು ಮಧ್ಯಾಹ್ನ ಮಟ ಮಟ ಮಧ್ಯಾಹ್ನ 11 ಗಂಟೆ ಆಗಿದೆ ಟೈಮು ಯಾವ ಥರ ಇದೆ ಅಂತ ಆತೋವರ ಶ್ರೀ ಮಂಗಳಾದೇವಿ ಟೆಂಪಲ್ ಒಳಗಡೆ ಹೋಗೋಣ ತುಂಬ ಹಳೆಯ ಟೆಂಪಲ್ ಗಾಯಿಸಿದು ಸಿಕ್ಕಾಪಟ್ಟೆ ಹಳೆದು ಸೊ ನಾವಿವಾಗ ಕದ್ರಿ ಮಂಜುನಾಥೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಸೊ ಸೋಮನಾಥೇಶ್ವರ ಆಯಿತು ಮಂಗಳಾದೇವಿ ಆಯಿತು ಮಂಗಳೂರಿಗೆ ಹೆಸರು ಬಂದಿದ್ದೆ ಮಂಗಳಾದೇವಿ ಟೆಂಪಲಿಂದ ಮಂಗಳಾಪುರಂ ಅಂತ ಕರೀತಿದ್ರು ಸೊ ಅದನ್ನು ಬ್ರಿಟಿಷರು ಬಂದು ಮಂಗಳೂರು ಅಂತ ಮಾಡಿದ್ರು ಸೊ ಆ ಟೆಂಪಲ್ಗೆ ಹೋಗಾಯ್ತು ಈಗ ನೆಕ್ಸ್ಟ್ ಕದ್ರಿ ಮಂಜುನಾಥೇಶ್ವರ ಕದ್ರಿ ಮಂಜುನಾಥೇಶ್ವರದ್ದು ವಿಶೇಷತೆ ಅಂದರೆ ಧರ್ಮಸ್ಥಳದ ಮೂಲ ದೇವರು ಕದ್ರಿ ಮಂಜುನಾಥ ಅದಾದ ಮೇಲೆ ವಿಲ್ ಬಿ ಹ್ಯಾವಿಂಗ್ ಲಂಚ್ ಇನ್ ಆಫ್ ದ ಓಲ್ಡೆಸ್ಟ್ ಮಂಗಳೂರು ರೆಸ್ಟೋರೆಂಟ್ ಒನ್ ಆಫ್ ದ ಓಲ್ಡೆಸ್ಟ್ 97 ವರ್ಷ ಹಳೆ ಆದ ಒಂದು ರೆಸ್ಟೋರೆಂಟಲ್ಲಿ ನಾವು ಊಟ ಮಾಡ್ತೀವಿ ಊಟ ಮಾಡಿಕೊಂಡು ನೆಕ್ಸ್ಟು ತಣ್ಣೀರ್ಬಾವಿ ಬೀಚು ತಣ್ಣೀರ್ಬಾವಿ ಬೀಚ್ ಆದಮೇಲೆ ನೆಕ್ಸ್ಟು ಸನ್ಸೆಟ್ಗೆ ಇನ್ನೊಂದು ಬೀಚ್ಗೆ ಹೋಗ್ತಾಯಿದ್ದೀವಿ ಅದನ್ನು ಸ್ವಲ್ಪ ಸೀಕ್ರೆಟಾಗಿ ಇಡ್ತೀನಿ ನೀವೇ ನೋಡಿ ಯಶ್ಕದ್ರಿ ಮಂಜುನಾಥೇಶ್ವರ ಟೆಂಪಲ್ ಇದು ಧರ್ಮಸ್ಥಳದ ಮೂಲ ದೇವರು ಫಸ್ಟು ಶಿವನ ಇಲ್ಲಿ ಸ್ಥಾಪನೆ ಮಾಡಿದ ಅಂದರೆ ಮೂಲ ಅಂದರೆ ಫಸ್ಟ್ ಇಲ್ಲಿ ಸ್ಥಾಪನೆ ಆಗಿದ್ದು ಆಮೇಲೆ ಧರ್ಮಸ್ಥಳ ಜನ ನೋಡಿ ತುಂಬ ಜನ ಇದ್ದಾರೆ ಎಷ್ಟೊಂದು ಜನ ಇದ್ದಾರೆ ಅನ್ನದಾನಕ್ಕಿದು ಈಶಗಿರೀಶ ನರೇಶ ಪರೇಶ ಮಹೇಶ ವಿಲೇಶಯ ಭೂಷಣ ಭೂ ಸಾಂಬ ಸದಾಶಿವ ಶಂಭೋ ಶಂಕರ ಶರಣ ಮೇತವ ಚರಣಯುಗಂ ಯಾದವ್ಯ ಸುಮಂಗಲ ವಿಗ್ರಹಯಾಲಿಂಗಿತ ಮಾಮಾಂಗ ವಿಭೋ ಸಾಂಬ ಸದಾಶಿವ ಶಂಭೋ ಶಂಕರ ಶರಣ ಮೇತವ ಚರಣಯುಗಂ ಊರಿ ಕುರುಮಾ
ಧರ್ಮಸ್ಥಳದ ಮಂಜುನಾಥನ ಮೂಲಸ್ಥಾನ ಕದ್ರಿ ಎನ್ನಲು ಒಂದು ಹಿನ್ನೆಲೆ ಇದೆ. ಅದೇನೆಂದ್ರೆ ಉಡುಪಿಯಿಂದ ಹೆಗ್ಡೆ ಸಂಸ್ಥಾನಕ್ಕೆ ಬಂದಂತಹ ವಾದಿರಾಜನಿಗೆ ಹೆಗ್ಡೆ ಸಂಸ್ಥಾನ ರಾಜನು ತನ್ನಲ್ಲೇ ನೆಲೆಯೂರಲು ಕೇಳಿಕೊಳ್ಳುತ್ತಾನೆ. ಆಗ ವಾದಿರಾಜರು ಎಲ್ಲಿ ದೇವರಿಲ್ಲವೋ ಅಲ್ಲಿ ನಾನಿರಲು ಸಾಧ್ಯವಿಲ್ಲವೆಂದು ಹೇಳುತ್ತಾರೆ. ಇದಕ್ಕೆ ನೊಂದ ಹೆಗ್ಡೆ ರಾಜನು ತನ್ನ ವಸಲ್ ಅಂದರೆ ಮಂತ್ರಿಯಾದ ಅಣ್ಣಪ್ಪನೊಂದಿಗೆ ಈ ವಿಷಯವನ್ನು ನೊಂದುಕೊಂಡು ಪ್ರಸ್ತಾಪಿಸುತ್ತಾನೆ. ಆಗ ಅಣ್ಣಪ್ಪರು ಕದ್ರಿ ಕ್ಷೇತ್ರಕ್ಕೆ ಪ್ರಯಾಣ ಬೆಳೆಸಿ ಇಲ್ಲಿನ 9 ಕೊಡಗಳಲ್ಲಿನ 7ನೇ ಕೊಡದಲ್ಲಿದ್ದ ಒಂದು ಲಿಂಗವನ್ನು ತಂದು ವಾದಿರಾಜರಿಗೆ ನೀಡುತ್ತಾರೆ. ಅದನ್ನು ವಾದಿರಾಜರು ಧರ್ಮಸ್ಥಳದಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಧರ್ಮಸ್ಥಳದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಲಿಂಗವು ಕದ್ರಿ ಕ್ಷೇತ್ರದಿಂದ ತಂದಂತಹ ಲಿಂಗವಾದ್ದರಿಂದ ಧರ್ಮಸ್ಥಳದ ಮಂಜುನಾಥನ ಮೂಲ ಕ್ಷೇತ್ರ ಕದ್ರಿ ಎಂಬುದೇ ಹಿನ್ನೆಲೆ. ಕದ್ರಿ ಮಂಜುನಾಥ ಟೆಂಪಲ್ ಮಾತ್ರ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್, ನಾನು ನೋಡಿದ್ರಲ್ಲೇ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಸಖತ್ತಾಗಿದೆ ಮಾತ್ರ. ಒಂದು ಕೆಲವೊಂದು ಕಡೆ ಕ್ಯಾಮ್ರಾನ ತೆಗಿಯಕ್ಕೆ ಬಿಡಲಿಲ್ಲ, ಒಳಗಡೆ ಏನೋ ದೇವರ ಬಲಿ ಉತ್ಸವನೇ ಏನೋ ನಡೀತಿತ್ತು, ಅದೊಂದು ತುಣುಕು ಮಾತ್ರ ನಾನು ತೆಗಿಯೋಕ್ಕಾಯಿತು, ನೋಡಿದ್ರಿ ಅಂತ ಅನ್ಕೊತೀನಿ. ಇದೆ ಒಳಗಡೆ ನಡೀತಿದ್ದು ಬಲಿ ಉತ್ಸವ, ದೇವರ ಬಲಿ ಉತ್ಸವ ಅಂತ. ಇದು ಆಚೆ ಬಂದರು ಇವಾಗ, ಆಚೆ ರೌಂಡ್ ಸುತ್ತಿದ್ದಾರೆ. ಇದು ಮೇನ್ ಗರ್ಭಗುಡಿ, ಇದು ಸುತ್ತ ಸುತ್ತಿದ್ದಾರೆ. ನೋಡ್ಬೋದು ನೀವು, ಲೈಟ್ ಹೌಸ್ ಇದೆ, ಅದೇ ಲೈಟ್ ಹೌಸ್ ಸಕ್ಕರ ಇದೆ ಸರ್. ಲೈಟ್ ಹೌಸ್ ಮೇಲೆ ಹೋಗಂಗಿದ್ರೆ ಸಕ್ಕರ ಇರ್ತಾಯಿತ್ತು. ಇಲ್ಲಿ ಸನ್ಸೆಟ್ಗೋಸ್ಕರ ಕಾಯ್ತಾ ಇದ್ದೀವಿ, ಬೇಗ ರೀಚ್ ಆಗಿಬಿಟ್ವಿ 5 o'clock. ಸೊ ಕರ್ನಾಟಕ ಬಿಡ್ ಸೀರೀಸ್ ಅಂತ ಪಬ್ಜಿ ಮೊಬೈಲ್ ಟೂರ್ನಮೆಂಟ್ ನಡೀತಾ ಇದೆ. ಸೊ ಅದರದ್ದು ಬಿಡ್ಡಿಂಗ್ ಕೂಡ ಇಲ್ಲೇ ಮಾಡ್ತಾ ಇದ್ದೀನಿ ಮೊಬೈಲಲ್ಲಿ, ಡಿಸ್ಕಾರ್ಡಲ್ಲಿ ನಡೀತಾ ಇದೆ, ಲೆಜಿಟ್ ಅವ್ರು ಮಾಡ್ತಿರೋದು. ಸೊ ನೀವು ನಿಮ್ಮ ಬಗ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅಂದರೆ ಲೆಜಿಟ್ ಇಸ್ಪೋರ್ಟ್ಸ್ ಚಾನೆಲ್ನ ಫಾಲೋ ಮಾಡಿ, ಇಲ್ಲ ಸ್ಪೆಕ್ಟ್ರಾ ಗೇಮಿಂಗ್ನ ಚಾನೆಲ್ನ ಫಾಲೋ ಮಾಡಿದ್ರೆ, ಇಲ್ಲ DS ಗೇಮಿಂಗ್ ಕನ್ನಡ ಅವ್ರದ್ದು ಚಾನಲ್ನ ಫಾಲೋ ಮಾಡಿದ್ರೆ ನಿಮಗೆ ಪೂರ್ತಿ ಡೀಟೇಲ್ಸ್ ಸಿಗುತ್ತೆ. ನಾನು ಕೂಡ ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ ಯಾವಾಗ ಮ್ಯಾಚಸ್ ನಡೀತಿರುತ್ತೆ ಅಂತ. FMG ನಾನು ಓನರಾಗಿ, FMG ಹುಬ್ಬಳ್ಳಿ ಡಿಸ್ಟ್ರಿಕ್ಟಿಂದ ನಾನು ಐ ಆಮ್ ರೆಪ್ರೆಸೆಂಟಿಂಗ್. ನಾನು ಓನರಾಗಿ ಬಿಡ್ ಮಾಡಿ ಪ್ಲೇಯರ್ಸ್ನ, ಅಂದರೆ ರಿಯಲ್ ದುಡ್ಡಲ್ಲ, 1000 points ಅಂತ ಕೊಟ್ಟಿರ್ತಾರೆ. ಸೊ ಅದು ಬಿಡ್ ಮಾಡಿ, ಸೊ 4 ಜನ IGL ಸಪೋರ್ಟರು, ಅಸಾಲ್ಟರು, ಸ್ನೈಪರ್ನ ಎಲ್ಲರನ್ನೂ ತೊಗೊಂಡು ನಾವು ಆಡಿಸ್ಬೇಕು. ಸೊ ಆ ಟೂರ್ನಮೆಂಟು ಆ ಥರ ಕರ್ನಾಟಕದ 18 team ಆಡ್ತಾ ಇದೆ, ಒಟ್ಟು 72 players ಇವತ್ತು ಬಿಟ್ಟಿಂಗಲ್ಲಿದ್ದಾರೆ. ಸೊ ಅದನ್ನು ಹಿಂಗೆ ಇಲ್ಲೇ ಕೂತ್ಕೊಂಡು ಇಲ್ಲೇ ಮಾಡ್ತಾಯಿದ್ದೆ.